ನೀವು ನೋಡ್ತಾ ಇದ್ದೀರಾ ನ್ಯೂಸ್ ರಾಂಟಿ ಕರ್ನಾಟಕ, ನಾನು ಶ್ರೇಯಾಂಕ ಕುಂತಕೊಳ್. ಬೆಳಗಾವಿ ಲೋಕಸಭೆ ಉಪಚುನಾವಣೆ ಹಿನ್ನೆಲೆ ಸಿಎಂ ಬಿಎಸ್ ಯಡಿಯೂರಪ್ಪ ಇಂದು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಕೆಎಚ್ ಬಾಳೆಕುಂದ್ರಿ ಬಾಳುಮಾಮ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಬಳಿಕ ಗ್ರಾಮಸ್ಥರನ್ನ ಉದ್ದೇಶಿಸಿ ಪ್ರಚಾರ ಸಭೆಯಲ್ಲಿ ಸಿಎಂ ಭಾಷಣ ಮಾಡಿದರು. ಸುರೇಶ್ ಅಂಗಡಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಕೊರೋನಾದಿಂದ ಸುರೇಶ್ ಅಂಗಡಿ ನಿಧನದಿಂದ ಅವರ ಶ್ರೀಮತಿಗೆ ನಿಲ್ಲಿಸಿದ್ದೇವೆ. ಪ್ರಧಾನಮಂತ್ರಿ ಅಪೇಕ್ಷೆಯಂತೆ ಮಂಗಳ ಅಂಗಡಿ ನಿಲ್ಲಿಸಿದ್ದೇವೆ. ಕುರುಬ ಸಮುದಾಯ ಆಗಲಿ, ವೀರಶೈವ ಸಮುದಾಯ ಆಗಲಿ, ಯಾರಿಗೂ ನಾನು ಭೇದ ಭಾವ ಮಾಡಿಲ್ಲ. ಇನ್ನು 2 ವರ್ಷದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡುತ್ತೇನೆ. ಪ್ರಧಾನಮಂತ್ರಿ ಅವರ ಕೈ ಫಲ ಪಡಿಸಲು ಮಂಗಳ ಅಂಗಡಿಯವರನ್ನ ಗೆಲ್ಲಿಸಲು ಜನರಿಗೆ ಸಿಎಂ ಮನವಿ ಮಾಡಿದರು. मुख्यमंत्री ಆಗಿರತಕ್ಕಂತವರು ನಮ್ಮ ನೆಲ ನೆಚ್ಚಿನ ನಾಯಕರಾಗಿರತಕ್ಕಂತ ಏ ಅಣ್ಣ ಮೊಬೈಲ್ ನಮ್ಮ ಪ್ರಧಾನಮಂತ್ರಿ ಆಗಿರತಕ್ಕಂತ ಜಗದೀಶ್ ಶೆಟ್ಟರ್ ಸಾಹೇಬ್ ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಾಳೆಕುಂದ್ರಿ ಗ್ರಾಮದ ಪರವಾಗಿ ಈ ಹಾಲು ಮತದ ಸಮಾಜದ ಪರವಾಗಿ ಈ ಜಾತ್ರಾ ಕಮಿಟಿಯ ಮಂದಿರ ನಿರ್ಮಾಣ ಕಮಿಟಿಯ ಏ ಭಯ ಬೀಚ್ ಮೇ ಮತಾ ಅವರು ಕೂಡ ಅಪೂರ್ವವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಇದೆ. जमीन दौड़ जमीन इन उद्भव मूर्ति संभव करेमादेवी अंतर अद्वे बलिकोटू विश्वास समाज ಇರಬಹುದು ವೀರಶೈವ ಸಮಾಜ ಇರಬಹುದು ನನಗೆ ಯಾವ ಭೇದಭಾವನೆ ಇಲ್ಲ. ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಹೋದರೆ ಅಲ್ಲಿ ಕಾರ್ಯಾಲಯದ ಅಭಿವೃದ್ಧಿಗೆ ನಾನು 45 ಕೋಟಿ ಖರ್ಚು ಮಾಡಿ ಅವರಿಗೆ ಅಭಿವೃದ್ಧಿ ಪಡಿಸಿದ್ದೇನೆ ಅಂತ ಹೇಳಿ ನೀವು ನೋಡಿಕೊಂಡರೆ ಮುಂದೆ ಆಗ್ತಾ ಇರುತ್ತೆ. ವೀರಶೈವ ಸಮಾಜ ಬಂಧುಗಳು ಇರಬಹುದು, ಆಲುಕ್ತ ಸಮಾಜದ ಬಂಧುಗಳು ಇರಬಹುದು, ಎಲ್ಲರಿಗೂ ನಾನು ಶಕ್ತಿ ನೀಡಿ ಪ್ರಾಮಾಣಿಕವಾಗಿ 2.5 ವರ್ಷ ಕೆಲಸ ಮಾಡಿದ್ದೇನೆ. हिंदेन मुंदी 2 वर्षते नम सुरेश अंगड़ी श्रीमती निल्सकोट्रे केस कार्यार याके प्रधान नरेंद्र मोदी प्रधान आगे मोने नड़द लोकसभा चुनाव में 28 कांग्रेस पक्ष के वे वो सीट बीजेपी 25 नम सुरेश अंगड़ी श्रीमती गिलोद्रा प्रधानवर कई बलपड़े प्रधान जो इनबर को अदी निम्हे कई जोड़ी प्रार्थने 17 तारीख नहीं निम्ब कुटुब समेत बंद यारू मन कमरद हूव गुर्त अमूल्यवाद मतवन को सेवेमकाश सुरेश अंगड़ी श्रीमती अवकाश मेड़कोस्कर अली बंद सण ग्राम आरू सह इशु दुड संख्य नम तायंदर सेरदी नम अण्तर सेरदी मतलब स्ने सेरदीरा प्रीति विश्वास के ना ऋणिया एल कड़े कॉविड महामारी नम का दिन दिन जास्ती आगता है 18 तारीख विरोध पक्ष नायक सभेनू ना कैन ऐन बिगीमुंत ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ನೈಟ್ ಕರ್ಫ್ಯೂ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಹಾಕಿದ್ದಾರೆ. ಇನ್ನು ಕೆಲವು ಕಡೆ ಜಾಸ್ತಿ ಇದ್ರೆ ಅಲ್ಲೂ ಸಹ ನೈಟ್ ಕರ್ಫ್ಯೂ ಹಾಕಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡದೇನೆ ಎಲ್ಲ ಮಾಸ್ಕ್ ಧರಿಸಿ ನಿಮ್ಮ ಆರೋಗ್ಯ ದೃಷ್ಟಿಯಿಂದಲೇ ನೀವು ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸರ್ ಉಪಯೋಗಿಸಿ ಕೈ ತೊಳ್ಕೊಳ್ಬೇಕು ಅಂತ ಕಾಯ್ಕೊಳ್ಬೇಕು. ಆಗ ಮಾತ್ರ ನಾವು ಆರೋಗ್ಯವಂತರಾಗಿರಕ್ಕೆ ಸಾಧ್ಯ ಇದೆ. ಆದಿಕ್ಕಿನಲ್ಲಿ ತಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೋವಿಡ್ ಅನ್ನು ಎದುರಿಸಕ್ಕೆ ಮುಂದೆ ಬರಬೇಕು. ಮತ್ತೆ ಕೋವಿಡ್ ಮಹಾಮಾರಿಗೆ ಯಾರು ಅಸೋಂಕಿಗೆ ಸಿಗದಂತೆ ಎಚ್ಚರ ವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿ ತಮ್ಮೆಲ್ಲ ಒಂದು ಸಲ ಮಾತನ್ನು ಮುಗಿಸ್ತೇನೆ. ಜಯ ಜಯ. ನ್ಯೂಸ್ ರಾಂಟಿ ಕರ್ನಾಟಕ, ಇದು ಡಿಜಿಟಲ್ ಮೀಡಿಯಾ.